ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮೂಡ ಹಗರಣದ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ ಆಕ್ರೋಶ. ವಿಧಾನಸೌಧದಲ್ಲಿ ವಿಪಕ್ಷಗಳಿಂದ ಅಹೋರಾತ್ರಿ ಧರಣಿ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಶಕ್ತಿಸೌಧದಲ್ಲೇ ಮಲಗಿದ ಬಿಜೆಪಿ ಜೆಡಿಎಸ್ ನಾಯಕರು. ಸದನದಲ್ಲಿಂದು ಮತ್ತೆ ಪ್ರತಿಭಟನೆ ನಡೆಸಲು ಮುಂದಾದ ಮೈತ್ರಿ ನಾಯಕರು. ಮೂಡ ಹಗರಣದ ಚರ್ಚೆಗೆ ಬಿಗಿಪಟ್ಟು ವಿಪಕ್ಷಗಳಿಗೆ ಧರಣಿ ಮಾಡುವ ಅವಕಾಶ ಇದೆ. ನಿಯಮಾನುಸಾರವಾಗಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದೇನೆ ಎಂದ ಸ್ಪೀಕರ್. ಮೂಡ ಹಗರಣದ ವಿರುದ್ಧ ಬೀದಿಗಿಳಿದು ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ. ಆರ್ ಅಶೋಕ್, ವಿಜಯೇಂದ್ರ ನೇತೃತ್ವದಲ್ಲಿ ಮೈಸೂರಿಗೆ ಪಾದಯಾತ್ರೆ ಪ್ಲಾನ್. ಆಗಸ್ಟ್ ಮೊದಲ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆ. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಸಿಗದಿದ್ದಕ್ಕೆ ಜಿಟಿಡಿ ಅಸಮಾಧಾನ. ದಳಪತಿಯ ಮೇಲೆ ಮುನಿಸಿಕೊಂಡಿರುವ ಜಿಟಿ ದೇವೇಗೌಡ, ಫೋನ್ ಮೂಲಕ ಜಿಟಿಡಿ ಮನವೊಲಿಸಲು ಎಚ್ಡಿಕೆ ಕಸರತ್ತು. ತೆಲಂಗಾಣ ಚುನಾವಣೆಗೂ ವಾಲ್ಮೀಕಿ ನಿಗಮದ ಹಣ ರವಾನೆ. 1,40,00,000 ಮೌಲ್ಯದ ಕೂಪನ್ ನೀಡಿರೋದಕ್ಕೆ ಸಾಕ್ಷ್ಯ ಸಂಗ್ರಹ. ನಾಗೇಂದ್ರ ವಿರುದ್ಧ ಇಡಿ ಸಲ್ಲಿಸಿದ್ದ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ. ಕೊಲೆ ಆರೋಪಿ ನಟ ದರ್ಶನ್ಗೆ ಸಿಗುತ್ತ ಮನೆ ಊಟ. ಇಂದು ತೀರ್ಪು ಪ್ರಕಟಿಸಲಿರುವ 24ನೇ ಎಸಿಎಂಎಂ ಕೋರ್ಟ್. ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದ ಕೋರ್ಟ್. ನಾವು ಜಂಗಮರು, ಮನೆಗೆ ಯಾರೇ ಬಂದರೂ ಬನ್ನಿ ಅಂತೀವಿ. ದರ್ಶನ್ ರಿಲೀಸ್ ಆಗಿ ನಮ್ಮ ಮನೆಗೆ ಬಂದರೆ ಬೇಡ ಅನ್ನಲ್ಲ. ಆರ್ಥಿಕ ಸಹಾಯದ ಬಗ್ಗೆ ಮುಂದೆ ನೋಡೋಣ. ಮೃತ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಪ್ರತಿಕ್ರಿಯೆ. 2011ರಲ್ಲಿ ಜೈಲು ಸೇರಿದ್ದ ದರ್ಶನ್ ಹೊರಡುವಾಗ ಹೋಗಿ ಬರ್ತೀನಿ ಎಂದಿದ್ರು. ಕಾಕತಾಳೀಯವೋ ಏನೋ ಮತ್ತೆ ಜೈಲಿಗೆ ಹೋಗಿದ್ದಾನೆ. ಅಂದು ಆ ಹುಡುಗ ಹಾಗೆ ಹೇಳಬಾರ್ದಿತ್ತು. 13 ವರ್ಷಗಳ ಹಿಂದಿನ ನೆನಪು ಬಿಚ್ಚಿಟ್ಟ ನಿವೃತ್ತ ಜೈಲಾಧಿಕಾರಿ ಸತೀಶ್. ದರ್ಶನ್ ಕೇಸ್ ಸ್ಪೆಷಲ್ ಕೋರ್ಟ್ಗೆ ವರ್ಗಾವಣೆ ಮಾಡಲು ಮನವಿ ಸಾಧ್ಯತೆ. ಚಾರ್ಜ್ಶೀಟ್ ಸಲ್ಲಿಕೆ ಬಳಿಕ ಆಗಲಿದೆ ನಿರ್ಧಾರ. ಕೇಸ್ ವರ್ಗಾವಣೆಯಾದರೆ ತ್ವರಿತಗತಿಯಲ್ಲಿ ನಡೆಯಲಿದೆ ವಿಚಾರಣೆ. ಕುಡಿದ ಅಮಲಿನಲ್ಲಿ ಪಬ್ ಬೌನ್ಸರ್ಗಳಿಂದ ಹಿಗ್ಗಾಮುಗ್ಗಾ ಹಲ್ಲೆ ಆರೋಪ. ಬೆಂಗಳೂರಿಗೆ ಟ್ರಿಪ್ಗೆ ಬಂದಿದ್ದ ಸ್ನೇಹಿತರು ಆರ್ಬರ್ ಬ್ರೀವಿಂಗ್ ಪಬ್ಗೆ ಹೋಗಿದ್ದಾಗ ಹಲ್ಲೆ. ಹಲ್ಲೆ ವಿಡಿಯೋ ನಗರ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಮಾಡಿ ದೂರು. ಬೆಂಗಳೂರಲ್ಲಿ ಹೈ ಅಂಡ್ ರೇವ್ ಪಾರ್ಟಿ ಪ್ರಕರಣ. ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲು ಸಿಸಿಬಿ ಪೊಲೀಸರ ಸಿದ್ಧತೆ. ಆನೇಕಲ್ ಕೋರ್ಟ್ಗೆ 4-5 ದಿನಗಳ ಒಳಗೆ ಚಾರ್ಜ್ಶೀಟ್ ಸಲ್ಲಿಸುವ ಸಾಧ್ಯತೆ. ಶಿರೂರಿನ ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾದ ಲಾರಿ ಪತ್ತೆ. ಕಾರ್ಯಾಚರಣೆಗೆ ಎಂಟ್ರಿ ಕೊಡಲಿದೆ ದೆಹಲಿ ತಜ್ಞರ ತಂಡ. ಲಾರಿ ಚಾಲಕ ಅರ್ಜುನ್ ಕೊನೆಯ ದೃಶ್ಯ ಲಭ್ಯ. ಬಳ್ಳಾರಿಯಲ್ಲಿ ನಿರಂತರ ಮಳೆಗೆ ಕೆಸರು ಗದ್ದೆಯಂತಾದ ರಸ್ತೆ. ಪ್ರತಿನಿತ್ಯ ಬೈಕ್ ಸ್ಕಿಡ್ ಆಗಿ 10ಕ್ಕೂ ಹೆಚ್ಚು ಅಪಘಾತ. ಪಿಡಬ್ಲ್ಯೂಡಿ ವಿರುದ್ಧ ಅಂಕಮನಾಳ ಗ್ರಾಮಸ್ಥರ ಆಕ್ರೋಶ. ಮಳೆಯ ಅಬ್ಬರದ ನಡುವೆ ಬೆಳಗಾವಿಯ ಮಲಪ್ರಭಾ ನದಿ ಪಾತ್ರದಲ್ಲಿ ಮೊಸಳೆಗಳ ಕಾಟ. ಬೈಲಹೊಂಗಲ ತಾಲೂಕಿನ ನಯಾನಗರ ಗ್ರಾಮದಲ್ಲಿ ಮೊಸಳೆ ಪ್ರತ್ಯಕ್ಷ. ಮೊಸಳೆಗಳನ್ನ ಸುರಕ್ಷಿತ ಸ್ಥಳಕ್ಕೆ ಬಿಡುವಂತೆ ಅರಣ್ಯ ಇಲಾಖೆಗೆ ಮನವಿ. ಕಿತ್ತೂರು ಕರ್ನಾಟಕದ ಜೀವನಾಡಿ ಘಟಪ್ರಭಾಗೆ ಜೀವಕಳೆ. ಭರ್ತಿಯಾಗುವ ಹಂತಕ್ಕೆ ತಲುಪಿದ ಘಟಪ್ರಭಾ ಜಲಾಶಯ. ನೀರು ಬಿಡುಗಡೆ ಹಿನ್ನೆಲೆ ನದಿ ತೀರದಲ್ಲಿ ಹೆಚ್ಚಿದ ಪ್ರವಾಹ ಭೀತಿ. ಮಹಾರಾಷ್ಟ್ರದ ಪುಣೆಯಲ್ಲಿ ತುಂಬಿ ಹರಿಯುತ್ತಿರುವ ಮುತ್ತಾ ನದಿ. ಭಾರಿ ಮಳೆಯಿಂದ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ನೀರು. ಕಡಕವಾಸ್ಲಾ ಡ್ಯಾಂನಿಂದ ಉಜ್ಜಯಿನಿ ಡ್ಯಾಂಗೆ 40,000 ಕ್ಯೂಸೆಕ್ ನೀರು ಬಿಡುಗಡೆ. ಗುಜರಾತ್ ರಾಜ್ಯದ ಭರೂಚ್ನಲ್ಲಿ ಭಾರಿ ಮಳೆ. ಜನವಸತಿ ಪ್ರದೇಶದ ರಸ್ತೆಗಳಲ್ಲಿ ನದಿಯಂತೆ ಹರಿಯುತ್ತಿರುವ ಮಳೆ ನೀರು.
ಪ್ರವಾಹದ ಸ್ಥಿತಿ ನಿರ್ಮಾಣ, ಜನಜೀವನ ಅಸ್ತವ್ಯಸ್ತ. ಪೊಲೀಸರು ಪ್ರಯತ್ನಿಸಿದರೂ ವೀಲಿಂಗ್ ಹುಚ್ಚಾಟಕ್ಕೆ ಬೀಳ್ತಿಲ್ಲ ಕಡಿವಾಣ. ಮಾರೇನಹಳ್ಳಿ ಸಿಲ್ಕ್ ಬೋರ್ಡ್ ಬಳಿ ನಡು ರಸ್ತೆಯಲ್ಲಿ ಪುಂಡರ ವೀಲಿಂಗ್, ಎರಡು ಸ್ಕೂಟರ್ಗಳಲ್ಲಿ ಟ್ರಿಪಲ್ ರೈಡ್ ಮಾಡ್ತಾ, ಕಾರು ಸವಾರರಿಗೂ ಧಮಕಿ. ಆಂಧ್ರಪ್ರದೇಶದಲ್ಲಿ ಕುಡಿದ ಮತ್ತಿನಲ್ಲಿ ನಾಗರ ಹಾವಿನ ಜೊತೆ ಯುವಕನ ಹುಚ್ಚಾಟ, ಹಾವನ್ನ ತುಳಿದು ತಲೆಗೆ ಹೊಡೆದು ನಾಗರಾಜನ ಚೆಲ್ಲಾಟ. ಕುಡುಕನ ಕಾಟಕ್ಕೆ ಬೇಸತ್ತು ಕುಟುಕಿದ ಹಾವು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದೆಹಲಿಯ ದ್ವಾರಕಾದಲ್ಲಿ ಕಾರಿನ ಬಾನೆಟ್ ಮೇಲೆ ಕುಳಿತು ರೀಲ್ಸ್ ಮಾಡ್ತಾ ಇದ್ದ ಸ್ಪೈಡರ್ ಮ್ಯಾನ್ ಪೊಲೀಸರ ಬಲೆಗೆ. ಮೋಟಾರು ವಾಹನ ಕಾಯ್ದೆಯ ನಿಬಂಧನೆ ಉಲ್ಲಂಘಿಸಿದ ಹಿನ್ನೆಲೆ ಬಂಧನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.